ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಂದು ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಬ್ಬಕ್ಕೆ ಕೋಡ್ಬಳೆ ಹೇಗೆ ಮಾಡ್ಕೊಳ್ಳೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ರೆಸಿಪಿ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಕೋಡ್ಬಳೆ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಕೋಡ್ಬಳೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಮನೆಯಲ್ಲೇ ಬಿಡಿಸಿರೋವಂಥದ್ದು. 1/4 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ, ಅಂದರೆ ಸಣ್ಣ ರವೆ. ಹಾಗೆ 2 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ಳೋಣ. ಹಾಗೆ ಕರಿಬೇವನ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ. ಇಲ್ಲಿ 1/4 ಸ್ಪೂನಷ್ಟು ಅಜ್ವೈನ್ ತೊಗೊಂಡಿದ್ದೀನಿ, ಹಾಗೆ 1/4 ಸ್ಪೂನಷ್ಟು ಹಿಂಗೆ ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ 3 ಸ್ಪೂನಷ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ 1 ಸ್ಪೂನಿಂದ ಇದನ್ನೆಲ್ಲನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ 1 ಮಿಕ್ಸಿ ಜಾರ್ಗೆ 1 ಬ್ಯಾಡಗೆ ಮೆಣಸಿನ್ಕಾಯಿ, 3 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ. ಇದನ್ನು ಇವಾಗ ಮುರಿದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಸ್ಪೂನಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ, ಹಾಗೆ 2 ಸ್ಪೂನಷ್ಟು ಇಲ್ಲಿ ಉರುಗಡಲೆ ತೊಗೊಂಡಿದ್ದೀನಿ. ಇವಾಗ ಇದನ್ನು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಇಲ್ಲಿ ಚೆನ್ನಾಗಿ ಕಲಸ್ಕೊಂಡಿರೋ ಹಿಟ್ಟಿಗೆ ರುಬ್ಬಿರೋ ಅಂತಹ ಪೇಸ್ಟನ್ನು ಸೇರಿಸ್ಕೊಳ್ಳೋಣ. ಮಸಾಲೆ ಎಲ್ಲ ಹಾಕಾದಮೇಲೆ ಈ ರೀತಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಸ್ಕೊಳ್ಳೋಣ. ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ರೀತಿ ಗಟ್ಟಿಗೆ ಕಲಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಎಲ್ಲನೂ ನಾನು ಚಪಾತಿ ಹಿಟ್ಟಿನ ಹದ ಬರೋವರೆಗೂ ಚೆನ್ನಾಗಿ ಮೆದುಕೊಂಡಿದ್ದೀನಿ. 1-5 ನಿಮಿಷ ಈ ರೀತಿ ಕಲಸ್ಕೊಂಡ್ರೆ ಸಾಕಾಗತ್ತೆ. ಹಿಟ್ಟನ್ನು ಒಣಗಿಸ್ಬಾರ್ದು, ಈ ರೀತಿ 1 ಪ್ಲೇಟ್ ಕ್ಲೋಸ್ ಮಾಡಿ ಮುಚ್ಚಿಟ್ಕೊಳ್ಳೋಣ. ಒಂದು ಕಡೆ ಎಣ್ಣೆ ಕಾಯಕ್ಕೆ ಇಟ್ಟಾದಮೇಲೆ ಇಲ್ಲಿ ನಾನಿವಾಗ ಕೋಡ್ಬಳೆಗೆ ಹೊತ್ಕೊಳ್ತಾ ಇದ್ದೀನಿ. ಹೊತ್ತೋಕ್ಕಿಂತ ಮುಂಚೆ ಒಂದ್ಸಲ ಈ ರೀತಿ ಎಲ್ಲನೂ ಚೆನ್ನಾಗಿ ನಾದ್ಕೊಳ್ಳೋಣ. ಇವಾಗ ಕೋಡ್ಬಳೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ತಗೊಳ್ತಾ ಇದ್ದೀನಿ. ನೋಡಿ, ಹಿಟ್ಟು ನಾನಿಲ್ಲಿ ಈ ರೀತಿ ಕೈಗೆ ಅಂಟದೇ ಇರೋ ರೀತಿ ಚೆನ್ನಾಗಿ ಕಲಸ್ಕೊಂಡಿದ್ದೀನಿ. ಈ ರೀತಿ ಕಲಸ್ಕೊಂಡ್ರೆ ಕೋಡ್ಬಳೆ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಮೊದಲನೇದಾಗಿ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳೋಣ. ಇಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಕಟ್ಕೊಂಡಿದ್ದಾದ್ಮೇಲೆ ನಾನು ಮಿಕ್ಕಿರೋ ಹಿಟ್ಟಿಗೆ 1 ಪ್ಲೇಟ್ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಇವಾಗ ನಾನಿಲ್ಲಿ 1 ತಟ್ಟೆಗೆ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ನಾನು ಕೋಡ್ಬಳೆ ಶೇಪ್ಗೆ ಹೇಗೆ ಬೇಕೋ ಹಾಗೆ ಈ ರೀತಿ ಉದ್ದಕ್ಕೆ ರೌಂಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸೈಜಲ್ಲಿ ಬರಲಿ, ಒಂದು ಕಡೆ ದಪ್ಪ ಸಣ್ಣ ಆಗೋದು ಬೇಡ, ಕೈಯಲ್ಲಿ ನೋಡಿಕೊಂಡು ಈ ರೀತಿ ಮಾಡ್ಕೊಳ್ಳೋಣ. ನಮಗೆ ಸ್ವಲ್ಪ ದೊಡ್ಡದು ಬೇಕಂದರೆ ದೊಡ್ಡದು ಮಾಡ್ಕೋಬೋದು, ಇಲ್ಲ ಚಿಕ್ಕ ಚಿಕ್ಕ ಕೋಡ್ಬಳೆ ಬೇಕಂದರೆ ಚಿಕ್ಕ ಶೇಪಲ್ಲೂ ಕಟ್ ಮಾಡ್ಕೋಬೋದು. ಇವಾಗ ಇಲ್ಲಿ ನಾನು ಮೀಡಿಯಂ ಸೈಜ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಹೊತ್ಕೊಂಡಿದ್ದಾದ್ಮೇಲೆ ಈ ರೀತಿ ರೌಂಡ್ಗೆ ನಾನಿಲ್ಲಿ ಎಡ್ಜಸ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು, ಇವಾಗ ಎಡ್ಜಸ್ನ ಈ ರೀತಿ ಕ್ಲೋಸ್ ಮಾಡಿಕೊಂಡ್ರೆ ಒಳಗಡೆ ಎಣ್ಣೆ ಹಾಕ್ದಾಗ ಬಿಟ್ಕೊಳ್ಳೋದಿಲ್ಲ. ಈ ರೀತಿ ಎಲ್ಲನೂ ಹಾಗೆ ಒತ್ತಿಟ್ಕೊಳ್ಳೋಣ. ಹೇಗಿದ್ರೂ ಹಬ್ಬಕ್ಕೆ ತಿಂಡಿಗಳೆಲ್ಲ ಮಾಡ್ಕೊಳ್ಳೇಬೇಕು. ಈ ಥರ ಈಸಿ ಮೆಥಡಲ್ಲಿ ಮಾಡಿಕೊಂಡ್ರೆ ಸುಲಭವಾಗಿ ಒಬ್ಬರೇ ಮಾಡ್ಕೋಬೋದು. ಇವಾಗ 1 ಬಾಣಲಿಲಿ ಎಣ್ಣೆ ಚೆನ್ನಾಗಿ ಕಾಯಕ್ಕಿಟ್ಟಿದ್ದೀನಿ. ಈ ರೀತಿ 1 ಚಿಕ್ಕ ಉಂಡೆಗಳನ್ನ ಹಾಕಿ ನೋಡೋಣ. ಈ ರೀತಿ ಹಾಕಿದ ತಕ್ಷಣ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ. ಇವಾಗ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿರೋಂಥ ಕೋಡ್ಬಳೆನ ಒಂದೊಂದೇ ಈ ರೀತಿ ಎಣ್ಣೆಗೆ ಬಿಡ್ತಾ ಇದ್ದೀನಿ. ಕೋಡ್ಬಳೆ ಮಾಡ್ಕೋಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಳ್ಳೋಣ, ಯಾಕಂದರೆ ಲೋ ಫ್ಲೇಮ್ ಮಾಡಿಕೊಂಡ್ರೂ ಎಣ್ಣೆ ಜಾಸ್ತಿ ಕುಡಿಯುತ್ತೆ. ಇಲ್ಲ ದಪ್ಪವ್ರು ಇಲ್ಲಿ ಬೇಯಿಸ್ಕೊಂಡ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯೋದಿಲ್ಲ, ಬೇಗನೆ ಮೇಲ್ಗಡೆ ಸೀದೋಗುತ್ತೆ. ಇದನ್ನು ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ. ಬೇಯಿಸ್ಬೇಕಾದ್ರೆ ಈ ರೀತಿ ಮಧ್ಯ ಮಧ್ಯ ಉಲ್ಟ ಮಾಡಿ ಬೇಯಿಸ್ಕೊಳ್ಳೋಣ. ಒಂದು 5-10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಇಲ್ಲಿ ಆಲ್ಮೋಸ್ಟು ಕಲರ್ ಚೇಂಜ್ ಆಗಿದೆ, ನೀವೇ ನೋಡ್ತಾ ಇರ್ಬೋದು. ಈ ಬಣ್ಣ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಇವಾಗ ಇದನ್ನು ಎಣ್ಣೆ ಎಲ್ಲ ಚೆನ್ನಾಗಿ ಸೋರಿಸ್ಬಿಟ್ಟು ತೆಗೆಯೋಣ. ಇವಾಗ ಇಲ್ಲಿ ಕೋಡ್ಬಳೆ ಎಲ್ಲ ರೆಡಿಯಾಗಿದೆ. ಇವಾಗ ಸೆಕೆಂಡ್ ಬ್ಯಾಚ್ ಕೂಡ ನಾನು ಅದೇ ರೀತಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಸುಲಭವಾಗಿ ಹಬ್ಬಕ್ಕೆಲ್ಲ ಕೋಡ್ಬಳೆ ಹೇಗೆ ಮಾಡ್ಕೊಳ್ಳೋದು ಅಂತ. ನಿಜಕ್ಕೂ ತುಂಬಾ ಗರ್ಗರಿಯಾಗಿ ಬಂದಿತ್ತು, ಮನೇಲಿ ಎಲ್ರಿಗೂ ಕೂಡ ಇಷ್ಟ ಆಯಿತು. ಇದೇ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮಾಡೋದಂತೂ ತುಂಬಾ ಸುಲಭ, ಈ ಮೆಥಡಲ್ಲಿ ಮಾಡಿಕೊಂಡ್ರೆ ನೀವು ಅದೇ ರುಚಿ ಅದೇ ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ, 1 ಮಂತ್ವರೆಗೂ ಸ್ಟೋರ್ ಮಾಡ್ಕೋಬೋದು. ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.